ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ? ಬೀಚಿನಲ್ಲಿ ನಾವು ಮುಳುಗೋದಕ್ಕಿಂತ ಹೆಚ್ಚಾಗಿ ತಿಮ್ಮನ ಕೈನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ತಿಮ್ಮನ ಕೈನಲ್ಲಿ ಸಿಕ್ಕಾಕೊಂಡಿದ್ವ? ಒಳ್ಳೆಯ ಸಾಹಿತ್ಯ ಅಂತ ಹಿಂಗೆಲ್ಲ ಮಾತಾಡ್ತಾ ಇದ್ದಾಗ ಸಿಕ್ಕಾಕೊಂಡ್ವಿ ಅಂದ್ರೇನು? ಈಗ ನೋಡಿದ್ವಲ್ಲ ಎಂತೆಂಥ ಕ್ಯಾರೆಕ್ಟ್ರ್ಗಳು, ಈ ತಿಮ್ಮ ಅಂತ ಒಬ್ಬನೇ ಅಂತ ಹಿಂಗೆ ಹೇಳಿದ್ರು ಆ ಥರ ನೂರಾರು ಜನ ತಿಮ್ಮಂದಿರ್ತಾರೆ. ಇವತ್ತು ತಿಮ್ಮ ಅವನು ಸತ್ತೋಗಿರ್ಬೋದು ಅಂದರೆ ಆ ಒಬ್ಬ ವ್ಯಕ್ತಿ, ಆದರೆ ತಿಮ್ಮನಿಗೆ ಅಂತಿಮ ಇಲ್ಲ ಅಂತ ಏನು ಹೇಳ್ತಾ ಇದ್ವಿ ಲಾಸ್ಟ್ ಟೈಮು. ಇದು ಅವನು ತಿಮ್ಮನ ಸಮಾಜ ಸೇವಕ ತಿಮ್ಮ ಅವನೇ ಹೇಳ್ಕೊಳ್ತಾ ಇದ್ದಿದ್ದು. ಅವನು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಂಡ್ಬಿಡ್ತಾ ಇದ್ದ, ತಿಮ್ಮ ಸಮಾಜ ಸೇವಕ, ಸಮಾಜ ಸುಧಾರಕ, ಸಾಮಾಜಿಕ ನ್ಯಾಯ ಮಾಡುವಂಥವನು, ಈ ಥರ ಎಲ್ಲ ಹಾಕ್ಕೊಂಡು ಅವನು ಮಾಡ್ತಾ ಇದ್ದಿದ್ದ ಕೆಲಸಗಳೆಲ್ಲ ಏನು ಗೊತ್ತಾ? ಬೀಚಿ ಬರೀತಾರೆ, ನೆಕ್ಸ್ಟ್ ಕೇಳಿ. ಇವನು ಈ ಬೆನಿಫಿಟ್ ಶೋ ಅರೇಂಜ್ ಮಾಡೋದ್ರೊಳಗೆ ಭಾಳ ಎಕ್ಸ್ಪರ್ಟ್ ಅಂತ ಇವನು. ಈ ಚಂದ ಎತ್ತೋದು ಪಾಪ ಬಡವರಿಗೆ ಒಂದು ಭಾಳ ಮಜಾ. ಬೀಚಿ ಬರೀತಾರೆ ಒಂದು ಕಡೆ. ಒಂದು ಸಲ ಏನಾಯ್ತಂತೆ, ಈ ನಮ್ಮ ಟೌನ್ ಹಾಲ್ ಅಂತ ಜ್ಞಾಪಿಸ್ಕೊಳ್ಳಿ, ಟೌನ್ ಹಾಲ್ ಜ್ಞಾಪಿಸ್ಕೊಂಡ್ರೆ ಒಂದು ಅಮೋಘ ಸಂಗೀತ ಕಚೇರಿ, ಹಿಂದೆಂದು ಕೇಳಿರಲಾರಿರಿ ಮುಂದೆಯೂ ಕೇಳಲಾರಿರಿ, ಬೆನಿಫಿಟ್ ಶೋ, ಇಂಥ ಮಹಾನ್ ದೊಡ್ಡ ಕಲಾವಿದರಿಗೆ ಸಹಾಯಾರ್ಥ ಪ್ರದರ್ಶನ ಅಂತ ಪ್ಯಾಂಪ್ಲೆಟ್ಟು, ಪೋಸ್ಟರು, ಬ್ಯಾನರು ಅಂಟಿಸ್ದ. ಜನಗಳಿಗೆಲ್ಲ ಟಿಕೆಟ್ಗಳೆಲ್ಲ ಮಾರಿಬಿಟ್ಟಿದ್ದ, ಜನ ಕಿಕ್ ಹಿರಿದು ಸೇರಿಬಿಟ್ಟಿದ್ದಾರೆ. ಸಂಗೀತ ಕಚೇರಿ, ಒಬ್ಬ ಸಂಗೀತ ಭಾಗವತರು. ಈ ಸೀನ್ ಇಮ್ಯಾಜಿನ್ ಮಾಡ್ಕೋಬೇಕು ನೀವು, ಭಾಳ ಮಜಾ ಇದೆ. ಬೀಚಿಗೆ ಬರೀತಾ ಕಣ್ಣಿಗೆ ಕಟ್ಟದಂಗೆ ಬೀಚಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸಂಗೀತ ಭಾಗವತರು ಕೂತ್ಕೊಂಡು ಎಲ್ಲಾಡಿಕೆ ಹಾಕ್ಕೊಂಡು ಹಿಂಗೆ ಕೂತ್ಕೊಂಡಿದ್ದಾರೆ. ಹಿಂದ್ಗಡೆ ಅವನ ಜೂನಿಯರು, ಈ ಕಡೆ ವೈಲಿನಿಸ್ಟು, ಮೃದಂಗ, ಘಟ, ಮೋರ್ಸಿಂಗು, ಎಟ್ಸೆಟ್ರಾ. ತಿಮ್ಮನ ಸ್ವಾಗತ ಭಾಷಣ, ಬೆನಿಫಿಟ್ ಶೋ, ಜನರು ಟಿಕೆಟ್ ತೊಗೊಂಡು. ಮಹಿಳೆಯರೇ ಮತ್ತು ಮಹಿಳೆಯರೇ ನಮಸ್ಕಾರ, ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಟಿಕೆಟ್ ತೊಗೊಂಡು ಬಂದಿರೋದು ಭಾಳ ಸಂತೋಷದ ವಿಷಯ. ಇವತ್ತು ಈ ಸಂಗೀತ ಭಾಗವತರು, ಸಂಗೀತ ಕಚೇರಿ ನಡೆಸ್ಕೊಡೋರು ಇದಾರಲ್ಲ, ಇವ್ರದ್ದು ನನಗೆ ಪರಿಚಯ ಹೇಗಾಯಿತು ಅಂದರೆ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರಮ್ ಮೇಲಾಯಿತು. ಪಾಪ ಇವರು ಎಲ್ಲೋ ಚೆನ್ನೈನಿಂದ ಇನ್ಯಾವುದೋ ಊರಿಗೆ ಹೋಗೋಕ್ಕೆ ಅಂತ ಹಿಂಗೆ ಹೋಗ್ತಾಯಿದ್ದಾರೆ. ಇವ್ರು ಯಾರೋ ಜ್ಯೂಸ್ನಲ್ಲಿ ಯಾವುದೋ ಒಂದು ಮತ್ತು ಬರುವಂಥ ಮಾತ್ರೆ ಕುಡಿಸ್ಬಿಟ್ಟು ಯಾವನೊಬ್ಬ ಪಾಪ ಎಲ್ಲ ಕಿತ್ಕೊಂಬಿಟ್ಟ. ಇವ್ರದ್ದು ಇವ್ರು ಏನು ಪಾಪ ಕಳ್ಕೊಂಡಿದ್ರು, ಕೂತ್ಕೊಂಡಿದ್ರು ನಾನು ಹೋದಾಗ ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ. ದುಡ್ಡು ಕಳ್ಕೊಂಡಿದ್ದಾರೆ, ಪರ್ಸ್ ಕಳ್ಕೊಂಡಿದ್ದಾರೆ, ಟಿಕೆಟ್ ಕಳ್ಕೊಂಡಿದ್ದಾರೆ, ಲಗೇಜ್ ಕಳ್ಕೊಂಡಿದ್ದಾರೆ, ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ. ಅಂಥವ್ರಿಗೆ ಪಾಪ ಮುಂದೆ ಅವ್ರ ಊರಿಗೆ ಹೋಗೋಕ್ಕೆ ಅನುಕೂಲ ಆಗಲಿ ಅಂತ ಈ ಬೆನಿಫಿಟ್ ಶೋ ಏರ್ಪಾಡು ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲ ಪ್ರೋತ್ಸಾಹ ಈ ಕಲಾವಿದರ ಮೇಲಿರಲಿ. ಇವೆಲ್ಲ ಕಳ್ಕೊಂಬಿಟ್ಟಿದ್ದಾರೆ, ಇವ್ರು ನಿಮ್ಮ ಪ್ರೋತ್ಸಾಹ ಬೇಕು. ಹೋದ ಸಂಗೀತ ಶುರು ಮಾಡಿ ಸರ್. ಇವ್ರ ಸಂಗೀತ ಕಚೇರಿ ವಾಯ್ಸು ಎಂತ ನೇರ್ಚಿನ, ಇದು ವಾಯ್ಸು ಯಾವುದು ಹೇಳ್ತಾರೆ, ತಾಳ ಇಲ್ಲ, ಇದಿಲ್ಲ, ಒದ್ದಾಡ್ತಾ ಇದ್ದಾರೆ ಜನಗಳು. 10 ನಿಮಿಷ ಕಚೇರಿ ಮಾಡಿದ್ದಾರೆ, ಆಡಿಯನ್ಸಲ್ಲಿ ಇರೋರೆಲ್ಲ ಒದ್ದಾಡ್ಬಿಟ್ರು. ಏ ಇಂಥ ಕಚೇರಿ 3 ಗಂಟೆ ಹೆಂಗಪ್ಪ ತಡ್ಕೊಳ್ಳೋದು, ಎಲ್ಲ ಎದ್ದಿನ. ಏ ಇಂಥ ಕಚೇರಿಗೆ 100 ರೂಪಾಯಿ 75 ರೂಪಾಯಿ ಟಿಕೆಟ್ಗಳೆಲ್ಲ ಹಾಕಿದ್ದಾನೆ. ಕರಿಯ ತಿಮ್ಮ, ಏ ಆಡಿಟೋರಿಯಂ ಮೇಲೆ ಗಲಾಟೆ. ಎಲ್ಲಿ ಅವನು ತಿಮ್ಮ? ಸೈಡ್ ವಿಂಗಲ್ ತಿಮ್ಮ ಬಿಡಿ ಸೇತಾ ಇದ್ದ, ಗಬುಕ್ ಅಂತ ಓಡಿ ಸ್ಟೇಜ್ ಮೇಲೆ ಬಂದ. ನಮಸ್ಕಾರ, ಏನು ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏ ಯಾವನಯ್ಯ, ನೀನು ಇಂಥ ಸಂಗೀತ ಕಚೇರಿ ಏರ್ಪಾಡು ಮಾಡಿದ್ಯಾ? ಇಂಥ ಸಂಗೀತ ಕಚೇರಿ ಏರ್ಪಾಡು ಮಾಡಿ ನಮ್ಮ ಹತ್ರ ಟಿಕೆಟ್ಗಳೆಲ್ಲ ಮಾಡಿದ್ಯಾ ನೀನು? ಏನು ಇಂಥ ಕಚೇರಿ? ಅವ್ರಿಗೆ ರಾಗ ಇಲ್ಲ, ತಾಳ ಇಲ್ಲ, ಶ್ರುತಿ ಇಲ್ಲ, ಸಾಹಿತ್ಯ ಇಲ್ಲ, ಏನೂ ಇಲ್ಲ. ಇವ್ರನ್ನ ಕಚೇರಿ ಅರೇಂಜ್ ಮಾಡಿದ್ಯಾ? ತಿಮ್ಮ ಹೇಳ್ದ, ನಾನು ಹೇಳದ್ನಲ್ಲ ಸ್ವಾಮಿ, ಎಲ್ಲ ಕಳ್ಕೊಂಬಿಟ್ಟಿದ್ದಾರೆ ಅಂತ. ಕರೆಕ್ಟ್ ಅಲ್ವಾ? ಇದು ತಿಮ್ಮನ ಆಶ್ಚರ್ಯ. ಈ ಥರ ಬೆನಿಫಿಟ್ಸ್ ಏರ್ಪಾಡು ಮಾಡೋರು ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಇಲ್ವಾ? ಹುಷಾರಾಗಿರಿ ಅಂತ ಅವ್ರ ಹತ್ರ ಅಂತ ಹಿಂಗೆ ಹೇಳ್ತಾರೆ ಬೀಚಿ ಸಮಾಜ ಸೇವಕ. ಇದು ಫಸ್ಟ್ ಇನ್ನಿಂಗ್ಸು, ಈ ಗಲಾಟೆ ಎಲ್ಲ ಆದಮೇಲೆ. ಇದಾದಮೇಲೆ ಏನಾಯಿತು, ತಿಮ್ಮ ಯಾವುದೋ ಏರಿಯಾದಲ್ಲಿದ್ದ, ಯಾವುದೋ ಒಂದು ಏರಿಯಾ XX ಬಡಾವಣೆ. ಇಲ್ಲಿರೋ ಜನಗಳೆಲ್ಲ ಒಂದು ಎಮರ್ಜೆನ್ಸಿ ಮೀಟಿಂಗ್ ಕನ್ವೀನ್ ಮಾಡಿದ್ರಂತೆ ವೆಲ್ಫೇರ್ ಅಸೋಸಿಯೇಷನ್ ಅವರು. ಏ ಈ ತಿಮ್ಮ ನಮಗೆ ಪ್ರತಿ ಸಲನೂ ಏನಾದರೂ ಒಂದು ಬೆನಿಫಿಟ್ ಶೋ ಮಾಡಿ ಈ ಟಿಕೆಟ್ಗಳು ತಗೊಳಾಗ್ತಾನೆ. ಅವನು ಅರೇಂಜ್ ಮಾಡುವಂಥ ಶೋಗಳೆಲ್ಲ ಈ ಥರ ಹಾರಿಬಲ್ ಶೋಸ್. ಅದಕ್ಕೆ ನೋಡಪ್ಪ, ನಾನು ಆ್ಯಸ್ ಎ ಸೆಕ್ರೆಟ್ರಿ ನಂದೊಂದು ಸಲಹೆ ಅಂದರೆ, ಇನ್ಮೇಲೆ ತಿಮ್ಮ ಯಾವುದೇ ರೀತಿ ಬೆನಿಫಿಟ್ ಶೋ ಅರೇಂಜ್ ಮಾಡಿದ್ರು ನಾವು ಯಾವುದು ಟಿಕೆಟ್ ತೊಗೊಂಡೋಗಬಾರ್ದು. ಏನಂತೀರಾ? ಒಳ್ಳೆ ಸಲಹೆ ಅಲ್ವಾ? ಯಾವ್ದಾದ್ರು ಮೆಂಬರ್ ಅಬ್ಜೆಕ್ಟ್ ಮಾಡ್ತಾರೆ, ಎಸ್ ಕರೆಕ್ಟ್ ಕರೆಕ್ಟ್ 5 ಸೆಕೆಂಡ್ ಅಂದರು, ಆವತ್ತು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಇನ್ಮೇಲೆ ತಿಮ್ಮ ಯಾವುದೇ ಶೋ ಬೆನಿಫಿಟ್ ಶೋ ಏರ್ಪಾಡು ಮಾಡಿದ್ರು ನಾವು ಯಾರು ಟಿಕೆಟ್ ತೊಗೊಂಡೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ರು. ತಿಮ್ಮನಿಗೆ ರೆಸೊಲ್ಯೂಷನ್ ಕಾಪಿ ಕಳಿಸಿದ್ರು. ಓದ್ದ ತಿಮ್ಮ, ಇಷ್ಟಕ್ಕೆಲ್ಲ ಎದ್ಕೊಂಬಿಡ್ತಾನೆ, ಈ ಥರ ನಮ್ಮ ಸಮಾಜ ಸೇವೆಗೆ ಎದ್ಕೊಂಬಿಡ್ತಾರೆ. ಇನ್ನೊಂದು ಶೋ ಅರೇಂಜ್ ಮಾಡ್ದ, ಈ ಸಲ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಸಂಗೀತ ಕಚೇರಿ, ಅಮೋಘ ಸಂಗೀತ ಕಚೇರಿ. ಹಿಂದೆಂದು ನೋಡಿರಲಾರ್ರಿ, ಮುಂದೆಯೂ ನೋಡಲಾರಿರಿ, ಇಂಥ ಹಿಂಗೆಲ್ಲ ಪ್ಯಾಂಪ್ಲೆಟ್ ಹಾಕ್ಬಿಟ್ಟು ಈ ಸಲ ಅವನು ಮಾಡಿದ್ದ ಟ್ರಿಕ್ ಏನು ಗೊತ್ತಾ? ದೊಡ್ಡದಾಗಿ ಪ್ರವೇಶ ಉಚಿತ ಅಂತ ಹಾಕ್ಬಿಟ್ಟ ದೊಡ್ಡದಾಗಿ. ಇವಾಗ ಏನು ಮಾಡ್ತೀರಾ?
ಜನಗಳೆಲ್ಲ ತಿರ್ಗಾ ಮೀಟಿಂಗ್ ಕರೆದ್ರು, ಏನು ರೀ ಏನು ಮಾಡೋಣ ಇವಾಗ ಇನ್ನೊಂದು ಶೋ ಅಂತೆ ಚೌಡಯ್ಯದಲ್ಲಿ, ಹೋಗೋಣ ಬೇಡವಾ, ಏ ಲಾಸ್ಟ್ ಟೈಮ್ ಹೋಗಿದ್ವಲ್ಲಪ್ಪ, ಏ ಪ್ರವೇಶ ಉಚಿತ ಅಂತ ಹಾಕಿದ್ದಾನೆ, ನಮ್ದು ಅಬ್ಜೆಕ್ಷನ್ ಏನು, ದುಡ್ಡು ಕೊಟ್ಟು ಹೋಗಬಾರ್ದು ಅಂತ ತಾನೆ, ಹೋಗೋಣ ಬನ್ನಿ ಕೂತ್ಕೊಳ್ಳೋದು, ಸಂಗೀತ ಚೆನ್ನಾಗಿದ್ದರೆ ಎಂಜಾಯ್ ಮಾಡೋದು, ಇಲ್ಲ ಅಂದರೆ ಉಗಿದು ವಾಪಸ್ ಬಂದ್ಬಿಡೋಣ ಬನ್ನಿ. ಎಲ್ಲ ಗುಂಪು ಗುಂಪು ಜನಗಳು ಫ್ರೀ ತಾನೇ, ಪ್ರವೇಶ ಉಚಿತ ತಾನೇ, ಟೌನಲ್ಲಿ ಸೇರಿದ್ದಕ್ಕಿಂತ ಚೌಡಯ್ಯ ಮೆಮೋರಿಯಲಲ್ಲಿ ಇನ್ನೂ ದೊಡ್ಡ ಜಾಗ, ಫುಲ್ ಕಿಕ್ಕಿರಿದು ಜನಗಳೆಲ್ಲ ಸೇರಿಬಿಟ್ಟಿದ್ದಾರೆ. ತಿಮ್ಮ ಡಾಣೆ ಅಂತ ಹಾಕ್ಬಿಟ್ಟೆ, ಸಮೋಘ ಸಂಗೀತ ಕಚೇರಿ, ಇವರು ಬೇರೆ ಭಾಗವತರು, ಬೇರೆ ಭಾಗವತರು, ಅಮೋಘ ಸಂಗೀತ ಕಚೇರಿ, ಪ್ರವೇಶ ಉಚಿತ ಮಹನೀಯರೇ ಮತ್ತು ಮಹಿಳೆಯರೇ, ಅಮೋಘ ಸಂಗೀತ ಕಚೇರಿ ಆಸ್ವಾದಿಸಿ ಅಂತ ತಿಮ್ಮ ಸೈಡ್ ವಿಂಗ್ ಹೋದ. ಇವರು ಶುರು ಮಾಡಿದ್ರು ಅಂತ ಶುರು ಮಾಡ್ದ. ಇವ್ರಿಗೆ ಕಂಪೇರ್ ಮಾಡಿದ್ರೆ ಹೋದ ಸಲ ಆಡಿದ್ರಲ್ಲ ಅವರು ಬಾಲಮುರಳಿ ಕೃಷ್ಣಂಗೆ ಸಮ, ಅಂಥ ಹಾರಿಬಲ್ ಕಚೇರಿ, ಅವ್ರದ್ದಾದರೆ 15 ನಿಮಿಷ ಆದರೂ ತಡ್ಕೋಬೋದಾಗಿತ್ತು, ಇವ್ರದ್ದು 5 ನಿಮಿಷ ತಡೆಯೋಕ್ಕಾಗಲಿಲ್ಲ. ಜನಗಳೆಲ್ಲ ಈ ತಿಮ್ಮ ಲೈಫ್ನಲ್ಲಿ ಉದ್ಧಾರ ಆಗಲ್ಲ, ಬನ್ನಿ ಎದ್ದೋಗೋಣ ಎದ್ದೋಗೋಣ ಬನ್ನಿ ಅಂತ ಎಲ್ಲ ಗುಂಪು ಗುಂಪಾಗಿ ಹೋಗಿ ಎಕ್ಸಿಟ್ ಹತ್ರ ಹೋಗ್ತಾರೆ. ಆ ಬಾಗಿಲತ್ರ ತಿಮ್ಮ ನಿಂತುಬಿಟ್ಟಿದ್ದಾನೆ, ಪ್ರವೇಶ ಉಚಿತ, ಹೊರಗಡೆ ಹೋಗಕ್ಕೆ 100 ರೂಪಾಯಿ ಅಂತ. ಏನಂತೀರ? ಪ್ರವೇಶ ಉಚಿತ ಅಷ್ಟೇ, ಹೊರಗಡೆ ಹೋಗ್ಬೇಕಾದ್ರೆ 100 ರೂಪಾಯಿ, ಏನು ಮಾಡ್ತೀರಾ ಈಗ? 100 ರೂಪಾಯಿ ಖರ್ಚಾಗತ್ತಲ್ಲ ಅಂತ ಅಲ್ಲೇ ಕೂತ್ಕೊಂಡ್ರೆ ಒದ್ದಾಡ್ಸಾಯ್ಬೇಕು. ಜನ ದಯವಿಟ್ಟು ಬಿಟ್ಬಿಡಪ್ಪ, ದಯವಿಟ್ಟು ಬಿಟ್ಬಿಡಪ್ಪ, ಆವತ್ತು ಮ್ಯಾಕ್ಸಿಮಮ್ ಕಲೆಕ್ಷನ್ ಅಂತೆ. ಕೆಲವರು 500 ರೂಪಾಯಿ ಕೊಡ್ತೀವಿ ನಾವು, ಬೇಗ ಬಿಟ್ಬಿಡು, 1000 ರೂಪಾಯಿ ಕೊಡ್ತೀವಿ. ಈ ಥರ ತಿಮ್ಮ ಸಮಾಜ ಸೇವಕ, ಈ ಥರ ನಮ್ಮಲ್ಲಿ ಎಷ್ಟೋ ಜನಗಳಿರಲ್ವ, ಇದು ತಿಮ್ಮನ ಸಮಾಜ ಸೇವೆ. ಹಿಂಗೆ ಬೆಳೆದ ತಿಮ್ಮನ ಕೊನೆಗಾಲ ಪಾಪ ಬರ್ತಾಯಿದೆ. 45 ನಿಮಿಷ, ಸರಿ 45 ವರ್ಷ ಆಗಿದೆ ತಿಮ್ಮ. ಒಂದು ಸಲ ಅವ್ರ ಸ್ನೇಹಿತರನ್ನ ನೋಡೋಕೆ ಹೋದ ಸಮಾಜ ಸೇವಕ ತಿಮ್ಮ. ಬೀಚಿ ಕೆಲವು ಎಕ್ಸಾಂಪಲ್ ಅಂಡ್ ವಾರ್ನಿಂಗ್ ಅಂತ ಕೆಲವು ಹೇಳ್ತಾರೆ. ತಿಮ್ಮ ಬಂದ, ಏ ಕಾಲಿಂಗ್ ಬೆಲ್, ಈ ಕಾಲಿಂಗ್ ಬೆಲ್ ಅವ್ರ ಫ್ರೆಂಡ್ ಮನೆಗೆ. 45 ವರ್ಷ ಈ ಚಿಕ್ಕ ಹುಡುಗ, ಒಬ್ಬ 10 ವರ್ಷದ ಹುಡುಗ, ಹೋಮ್ವರ್ಕ್ ಮಾಡ್ತಾ ಕೂತಿದ್ದ. ತಿಮ್ಮನ ಫ್ರೆಂಡು ಬಾಗಿಲು ತೆಗೆದ, ಏನಯ್ಯ ಇದಾರೇನೋ ಮರಿ, ನಿಮ್ಮಪ್ಪ ಇದಾರೇನೋ, ಬನ್ನಿ ಅಂಕಲ್ ಕೂತ್ಕೊಳ್ಳಿ ಅಂಕಲ್, ಬ್ರೆಂಡು ಬನ್ನಿ ಅಂಕಲ್ ಕೂತ್ಕೊಳ್ಳಿ ಅಂಕಲ್, ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಕೂತ್ಕೊಳ್ಳಿ ಅಂಕಲ್ ಅಂತ ಬಂದ. ಸ್ನಾನ ಮಾಡ್ತಾ ಇದ್ದಾರೆ, ಕೂತ್ಕೊಳ್ಳಿ ಒಳಗಡೆ. ಸಿಂಹ ಸೋಫಾ ಮೇಲೆ ಕೂತ್ಕೊಂಡ, ಆ ಹುಡುಗ ಅಷ್ಟು ದೂರ ಕೂತ್ಕೊಂಡು ಹೋಮ್ವರ್ಕ್ ಬರೀತಾ ಇದ್ದಾನೆ. ತಿಮ್ಮ ಮನೆಯೆಲ್ಲ ನೋಡ್ದ, ಸಾಮಾನ್ಯವಾಗಿ ಯಾರ್ದಾರು ಮನೆಗೆ ಹೋದರೆ ನಾವು ಮನೆಯೆಲ್ಲ ನೋಡ್ತೀವಲ್ಲ, ಸೋಫಾ ಮೇಲೆ ಕೂತ್ಕೊಂಡು ತಿಮ್ಮ ಎಲ್ಲ ನೋಡ್ತಾನೆ. ದೊಡ್ಡ ಲಿವಿಂಗ್ ರೂಮು, ಹಾಲು, ಸುತ್ತಲೂ ಎಲ್ಲ ಕಡೆ ದೊಡ್ಡ ದೊಡ್ಡ ಮನುಷ್ಯರುಗಳು ಫೋಟೋ ಹಾಕಿದ್ದಾರೆ. ಎಂಥ ಸಾತ್ವಿಕ ಅಟ್ಮಾಸ್ಫಿಯರ್, ರಾಮ ಕೃಷ್ಣ ಬುದ್ಧ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಅಬ್ದುಲ್ ಕಲಾಂ ಮತ್ತು ತಿಮ್ಮ. ಹೆಂಗಿದೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ತಿಮ್ಮ ಕೂತಿದ್ದಾನೆ ಈ ದೊಡ್ಡ ದೊಡ್ಡ ಜನಗಳ ಜೊತೆಯಲ್ಲಿ, ದೊಡ್ಡ ಫೋಟೋದಲ್ಲಿ ತಿಮ್ಮನ ಫೋಟೋ ಹಾಕ್ಬಿಟ್ಟಿದ್ದಾನೆ ನಿಮ್ಮ ಫ್ರೆಂಡು. ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು ಫ್ರೆಂಡಿಗೆ, ತಿಮ್ಮನಿಗೆ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಮರಿ ಬಾಯಲ್ಲಿ ಅಂತ ಕರೆದ ಹುಡುಗ. ಏನು ಅಂಕಲ್ ಅಂತ ಹಿಂಗೆ ಓಡ್ ಬಂದ. ಅಲ್ಲಪ್ಪ ಇಷ್ಟೆಲ್ಲ ಜನಗಳು ಫೋಟೋ ಹಾಕಿದಾರಲ್ಲ ನಿಮ್ಮಪ್ಪ, ಏನಂತ ಹೇಳ್ತಾರೆ ನಿನಗೆ ಈ ಫೋಟೋಗಳೆಲ್ಲ ಹಾಕ್ಬಿಟ್ಟು, ನಿನಗೇನಾದ್ರು ಇದ್ರ ಬಗ್ಗೆ ಹೇಳಿದ್ದಾರೆ ಯಾರ್ದಾರ ಬಗ್ಗೆ ಅಂತ ಹಿಂಗೆ ಹೇಳ್ದ. ಆ ಹುಡುಗ ಹೇಳ್ದ, ಅಂಕಲ್ ನಮ್ಮ ಅಪ್ಪ ಹೇಳ್ತಾರೆ ನೋಡು ಮರಿ, ನೀನು ದೊಡ್ಡವನಾದ ಮೇಲೆ ಇವರೆಲ್ಲರ ಥರ ಆಗಬೇಕು, ಇವರೆಲ್ಲರ ಥರ ನೀನು ದೊಡ್ಡವರು ಆಗದೇ ಇದ್ದರೂ ಪರವಾಗಿಲ್ಲ, ಈ ನನ್ನ ಮಗನ ಥರ ಮಾತ್ರ ಆಗಬೇಡ, ಇವರೆಲ್ಲ ನಿನಗೆ ಎಕ್ಸಾಂಪಲ್, ಇವನು ವಾರ್ನಿಂಗ್ ಅಂತ ಹಿಂಗೆ ಹೇಳ್ದದ್ದು. ಇದು ತಿಮ್ಮನ ಸಮಾಜ ಸೇವೆ. ಇದು ನಾವು ಇಂಡೈರೆಕ್ಟಾಗಿ ನಾವು ನಮ್ಮ ಮಕ್ಕಳಿಗೆ ಈ ಥರ ತಿಮ್ಮಂದ್ರನ್ನ ವಾರ್ನಿಂಗ್ ಕೊಡಬೇಕೋ ಏನೋ ಅನ್ನೋದನ್ನು ತಿಮ್ಮ ಬೀಚಿ ಇಂಡೈರೆಕ್ಟಾಗಿ ಹೇಳ್ತಾರೆ. ಬಟ್ ಇಂಥ ತಿಮ್ಮಂದ್ರಿಗೆ ಸಾವೇ ಇಲ್ಲ ಅಲ್ವಾ, ಆದರೂ ಸಾವು ಇರಬೇಕು, ಯಾವ ಥರ ಸಾವು ಇರಬೇಕು ಅಂತ ಕೊನೆಯಲ್ಲಿ ತಿಮ್ಮನ್ನು ಸಾಯಿಸ್ತಾರೆ. ಬೀಚಿ ಹೆಂಗೆ ಸಾಯಿಸ್ತಾರೆ ಅನ್ನೋದು ಭಾಳ ನೋಡೋಣ. ಕೊನೆಯಲ್ಲಿ ತಿಮ್ಮ ಯಾವುದೋ ಕಾಯಿಲೆ ಬಂದು 50, 60, 70 ಎಷ್ಟೋ ವಯಸ್ಸಿಗೆ ತಿಮ್ಮ ತೀರ್ಕೊಂಡ. ತಿಮ್ಮ ತೀರ್ಕೊಂಡ್ಮೇಲೆ ಎಲ್ಲಿಗೆ ಹೋದ ಅಂತ ಹೇಳ್ತೀರಾ ನೀವು? ಸ್ವರ್ಗಸ್ಥನಾದ ಅಂತೀರಾ. ಏ ಏನು ಸರ್ ಇಷ್ಟೆಲ್ಲ ಅನ್ಯಾಯ ಮಾಡ್ದನ್ನ ಸ್ವರ್ಗ ಕಳಿಸ್ತಾ ಇದ್ದೀರಾ ನೀವು? ವೈಕುಂಠವಾಸಿಯಾದನ್ನ ಕೈಲಾಸವಾಸಿಯಾದನ್ನ ಖಂಡಿತ ಇಲ್ಲ, ಖಂಡಿತ ನರಕಕ್ಕೆ ಹೋದ ತಿಮ್ಮ. ನರಕಕ್ಕೆ ಯಮದೂತರು ಎಳ್ಕೊಂಬಂದು ನರಕದಲ್ಲಿ ಎಂಟ್ರೆನ್ಸಲ್ಲಿ ಹಿಂಗೆ ತಳ್ತಾ ಇದ್ದಾರೆ. ಎದುರುಗಡೆ ಅವ್ನು ಡ್ಯಾಶ್ ಹೊಡೆದಿದ್ದು ಯಾರು ಗೊತ್ತಾ? ತಿಮ್ಮನ ಅಪ್ಪ. ಇವರು ಮೊದಲಿಂದ ಮೊದಲೇ ಸತ್ತೋಗಿದ್ರಲ್ಲ, ತಿಮ್ಮನ ಅಪ್ಪ ಡ್ಯಾಶ್ ಹೊಡೆದ್ರು. ತಕ್ಷಣ ನೋಡ್ತಾರೆ ತಿಮ್ಮ ನರಕಕ್ಕೆ ಎಂಟ್ರಿ ಆಗ್ತಾಯಿದ್ದಾನೆ. ಏನೋ ತಿಮ್ಮ ಸತ್ತೋದೇನೋ? ಹೌದಪ್ಪ ಸತ್ತೋಗ್ಬಿಟ್ಟೆ. ಅಲ್ಲ ನರಕಕ್ಕೆ ನಿನ್ನನ್ನು ಪೋಸ್ಟ್ ಮಾಡಿದಾರಲ್ಲ, ನರಕಕ್ಕೆ ಹಾಕಿದಾರಲ್ಲ, ನರಕಕ್ಕೆ ಬರೋ ಥರ ಆಗ್ಬಿಟ್ಟೇನೋ ನೀನು ನನ್ನ ಮಗ ಆಗಿ? ಏನೋ ತಿಮ್ಮ ನರಕಕ್ಕೆ ಬಂದ್ಬಿಟ್ಟಿಲ್ಲ, ಏನೇನು ಅಪರಾಧ ಮಾಡಿದೆಯೋ ನೀನು, ಏನೇನು ತೊಂದರೆ ಮಾಡಿದೆಯೋ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತಪ್ಪ. ಏನು ಮಾಡಿದೆ ಹೇಳು?
ಇವ್ರನ್ನ ಕೊಲೆ ಮಾಡಿದೆ, ಇಲ್ಲಿ ಕಳ್ಳತನ ಮಾಡಿದೆ, ಇಲ್ಲಿ ದ್ರೋಹ ಮಾಡಿದೆ, ಇವ್ರು ಮೋಸ ಮಾಡಿದೆ, ಇದು ಹಿಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ ತಿಮ್ಮ ಅವನು ಮಾಡಿದ ಅಪರಾಧಗಳದೆಲ್ಲ ಲಿಸ್ಟ್ ಕೊಟ್ಟ. ತಕ್ಷಣ ಅವ್ರ ಅಪ್ಪ ಕಿವಿ ಮುಚ್ಕೊಂಡು ಶಾಂತಂ ಪಾಪಂ ಶಾಂತಂ ಪಾಪಂ, ಇಂಥ ಘೋರ ಇಷ್ಟೊಂದು ಸಾವಿರಾರು ಅಪರಾಧಗಳು ಮಾಡಿರೋ ನಿನಗೆ ನರಕಕ್ಕೆ ಸರಿಯಾಗಿ ಹಾಕಿದ್ದಾರೆ, ಹೋಗು ನನ್ನ ಮಗನೇ ಸಾಯಿ, ಇಂಥ ಘೋರ ಅಪರಾಧಗಳು ಮಾಡಿರೋ ನೀನು ನರಕನೇ ಸರಿ. ತಕ್ಷಣ ತಿಮ್ಮ ರೇಗ್ಬಿಟ್ಟ, ಅಲ್ಲ ನನಗೆ ಮಾತ್ರ ನರಕಕ್ಕೆ ಸರಿಯಾದ ಜಾಗ ಅಂತ ಹೇಳಿದ್ರಲ್ಲ, ನೀವು ನನಗಿಂತ ಮುಂಚೆ ಬಂದಿದ್ದೀರಲ್ಲ, ನೀವೇನೇನು ಅಪರಾಧ ಮಾಡಿದ್ರಿ ಹೇಳಿ ಅಂದ ಅವರಪ್ಪಂಗೆ. ನಾನು ನಿನ್ನ ಥರ ಸಾವಿರಾರು ಅಪರಾಧಗಳು ಮಾಡಲಿಲ್ಲ, ನಾನು ಮಾಡಿದ್ದು ಒಂದೇ ಅಪರಾಧ, ನಿನಗೆ ತಂದೆ ಆಗಿದ್ದು. ಇದೆ ಸಾಕಲ್ವಾ, ಸಾವಿರಾರು ಅಪರಾಧಗಳು ಮಾಡೋದಕ್ಕಿಂತ ಒಂದು ಕೆಟ್ಟ ಅಪರಾಧ ಮಾಡಿಬಿಟ್ರೆ ಹೇಳಿಸೋ ಅಂಥದ್ದು. ಈ ಥರ ಎಷ್ಟು ಜನಗಳಿರ್ತಾರೆ. ಈ ತಿಮ್ಮನ್ನ ಈ ಸದ್ಯಕ್ಕೆ ಮುಗಿಸಿ, ಇನ್ನು ಮುಗ್ದಿಲ್ಲ ಅವನು. ತಿಮ್ಮ ಒಂಥರ ಚಿರಂಜೀವಿ, ರಕ್ತ ಬೀಜಾಸುರ ಇದ್ದಂಗೆ ತಿರ್ಗಾ ಬರ್ತಾನೆ. ಅವನು ಹೋಗೋಕ್ಕೆ ಮುಂಚೆ ಇವತ್ತಿನ ಕಂತಿನಲ್ಲಿ ಒಂದು ಮೂರು ನಾಲ್ಕು ಬೀಚಿ ಕೊಟೇಶನ್ಗಳು ಕೊಡ್ತಾರೆ. ತಿಮ್ಮನ್ನ ಅಲ್ಲಿ ನಿಲ್ಲಿಸಿ ಬೀಚಿ ಕೆಲವು ಕೊಟೇಶನ್ ಕೊಡ್ತಾರೆ. ಸ್ಟೇಟ್ಮೆಂಟ್ಗಳು ಹೆಂಗಿರುತ್ತೆ ಅಂದರೆ ನಾವು ಸ್ಟೇಟಸ್ನಲ್ಲಿ ಹಾಕೋಬೋದು ಮೊಬೈಲಲ್ಲಿ. ಒಂದು ಉದಾಹರಣೆ ಕೇಳಿ, ಮನೆ ನಿಂತಿರೋದೇ ಮಡದಿ ಮೇಲೆ, ಒಪ್ತಿರಲ್ವಾ? ಎಲ್ಲ ಅಂಕಲ್ ಕೂಡ ಒಪ್ತೀರಾ, ಆಂಟಿನೂ ಒಪ್ಪೇ ಒಪ್ತೀರಾ. ಯಾಕೆಂದರೆ ಮನೆ ನಿಂತಿರೋದೇ ಮಡದಿ ಮೇಲೆ. ಸಂಸ್ಕೃತದಲ್ಲಿ ಗೃಹಿಣಿ ಗೃಹ ಮುಚ್ಚತೆ, ಸಾ ಭಾರ್ಯ ಯಾ ಗೃಹೇ ದಕ್ಷ. ಗೃಹಿಣಿ ಗೃಹ ಮುಚ್ಚತೆ ಅಂದರೆ ಗೃಹದಲ್ಲಿ ಗೃಹ ಅಂತ ಅನ್ನಿಸ್ಕೋಬೇಕಾದ್ರೆ ಅದು ಗೃಹಿಣಿ ಅನ್ನಿಸ್ಕೋಬೇಕು. ಸಾ ಭಾರ್ಯ ಯಾ ಗೃಹೇ ದಕ್ಷ, ಗೃಹದನ್ನು ಗೃಹದಲ್ಲಿರೋ ಕೆಲಸಗಳನ್ನು ದಕ್ಷತೆಯಿಂದ ಯಾರು ನಿರ್ವಹಿಸ್ತಾಳೋ ಅವಳೇ ಭಾರ್ಯ. ಬೀಚಿ ಹೇಳ್ತಾರೆ ಇದನ್ನೆಲ್ಲ ತಗೊಂಡು, ಮನೆ ನಿಂತಿರೋದೇ ಮಡದಿ ಮೇಲೆ, ಅಕಸ್ಮಾತ್ ಅದೇನಾದರೂ ಬಿದ್ದರೆ ಅದು ಗಂಡನ ಮೇಲೆ. ಕರೆಕ್ಟ್ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ಪ್ರಶ್ನೆ ಕೇಳ್ತಾರೆ, ಸರ್ ಈ ಮಕ್ಕಳನ್ನ ಯಾವ ವಯಸ್ಸಿನಿಂದ ಎಜುಕೇಷನ್ ಸ್ಟಾರ್ಟ್ ಮಾಡಬೇಕು ಮಕ್ಕಳಿಗೆ? ಕೆಲವೊಬ್ಬೊಬ್ಬರು ಒಂದೊಂದು ಪ್ರೀ ನರ್ಸರಿ, ನರ್ಸರಿ, ಎಲ್ ಕೆ ಜಿ, ಯು ಕೆ ಜಿ ಅಂತ ಏನೋ ಕನ್ಫ್ಯೂಷನ್ ಇದೆಯಲ್ಲ. ಈ ಯಾವ ವಯಸ್ಸಿಂದ ಯಾವ ವಯಸ್ಸು ಸೂಕ್ತ ಮಕ್ಕಳಿಗೆ ಎಜುಕೇಷನ್ ಸ್ಟಾರ್ಟ್ ಮಾಡೋಕ್ಕೆ? ಇವಾಗ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮಗುಗೆ ಎಷ್ಟು ವಯಸ್ಸು? 4 ವರ್ಷ ನಮ್ಮ ಮಗುಗೆ ಅಂತ ಕೇಳ್ತಾನೆ ಅವನು. 4 ವರ್ಷನಾ? ಈಗಾಗಲೇ ಸೇರಿಸ್ಬಿಡಿ, ಈಗಾಗಲೇ 5 ವರ್ಷ ತಡ ಆಗಿದೆ. ಹೇಗೆ ಇಲ್ಲಿ ನೋಡಿ, ಭಾಳ ಮೇಡಮ್, 4 ವರ್ಷದ ಮಗುಗೆ 5 ವರ್ಷದಿಂದನೇ ಎಜುಕೇಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಮ್ಮಲ್ಲಿ ಸಂಸ್ಕಾರ ಒಳ್ಳೆಯದನ್ನು ಅವಳು ಗರ್ಭದಲ್ಲಿರುವಾಗಲೇ ಮಾಡಬೇಕು, ಅಭಿಮನ್ಯುವಿಗೆ ಸೇರಿಸ್ದಂಗೆ. ತಾಯಿ ಅದಕ್ಕೆ ಆರೋಗ್ಯವಾಗಿರಬೇಕು, ಒಳ್ಳೆ ಮಾತಾಡಬೇಕು, ಒಳ್ಳೆ ಅಟ್ಮಾಸ್ಫಿಯರಲ್ಲಿರಬೇಕು, ಒಳ್ಳೆ ವಿಚಾರಗಳನ್ನ ಮಾಡಬೇಕು, ಆವಾಗಲೇ ಆರೋಗ್ಯವಂತ ಮಕ್ಕಳು ಹುಟ್ಟುತ್ತಾರೆ ಅಂತ ಸೈಕಾಲಜಿಸ್ಟ್ ಹೇಳೋದನ್ನು ನಾವು ಹಾಸ್ಯ ಸಾಹಿತಿ ಹೇಳ್ತಾರೆ. ಇದು ಭಾಳ ಮುಖ್ಯ. ಇನ್ನೊಂದು ಸ್ಟೇಟ್ಮೆಂಟು, ಕೆಲವುದಕ್ಕೇನು ವಿರೋಧ ಇರ್ಬೋದು, ಕೆಲವು ಒಪ್ಕೊಳ್ಬೋದು, ಒಪ್ಕೊಳ್ಳದೇ ಇರ್ಬೋದು. ಇಲ್ಲಿ ಬೀಚಿ ಹೇಳ್ತಾರೆ, ಈ ಸ್ಟೇಟ್ಮೆಂಟನ್ನ ನೀವು ಖಂಡಿತ ನೀವು ನೋಡ್ತಾ ಇರೋರೆಲ್ಲ ಒಪ್ಕೊಂಡೇ ಒಪ್ಕೊಳ್ತೀರ. ಏನು ಗೊತ್ತಾ, ಪ್ರತಿಯೊಬ್ಬನಿಗೂ ಒಂದು ಮನೆ, ಒಬ್ಬ ಹೆಂಡತಿ ಇರಲೇಬೇಕು. ಒಪ್ಕೊಳ್ತೀರಾ? ನೆಕ್ಸ್ಟ್ ಕೇಳಿ, ಪ್ರತಿಯೊಬ್ಬನಿಗೂ ಒಂದು ಮನೆ, ಒಬ್ಬ ಹೆಂಡತಿ ಇರಲೇಬೇಕು, ಸ್ವಂತದ್ದಾದಷ್ಟು ಒಳ್ಳೆಯದು ಅಲ್ವಾ? ಇದನ್ನು ಒಪ್ಕೊಳ್ತೀವಿ. ಈ ಥರ ಬೀಚಿ ಭಾಳ ಚೆನ್ನಾಗಿ ಹೇಳ್ತಾರೆ. ಸಂಸಾರ ಅನ್ನೋದೇ ಒಂದು ಸಾಹಿತ್ಯ, ಬೀಚಿ ಸಾಹಿತ್ಯ ಹೇಳ್ತಾರೆ. ಇಡೀ ಸಂಸಾರನೇ ಒಂದು ಸಾಹಿತ್ಯ. ಹೇಗೆ ಸಾಹಿತ್ಯ? ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳಿದೆಯಲ್ಲ. ಗಂಡ ಗದ್ಯ, ಹೆಂಡತಿ ಪದ್ಯ, ಮಕ್ಕಳು ರಗಳೆ ಅಂತೆ, ರಗಳೆ ಸಾಹಿತ್ಯ, ಮಕ್ಕಳು ರಗಳೆ. ಇನ್ನೊಂದು ಸ್ಟೇಟ್ಮೆಂಟ್ ನೋಡಿ, ಎಂಥ ಸೈಕಾಲಜಿಸ್ಟ್ ಅನಲೈಸ್ ಮಾಡೋವಂಥದ್ದು. ಮಕ್ಕಳನ್ನು ಪ್ರೀತಿಸೋದಕ್ಕೆ ಎರಡು ಕಾರಣಗಳು. ಆ ಎರಡು ಕಾರಣಗಳು ಯಾವುದು? ಒಂದು ಮಕ್ಕಳು ಇರೋದು, ಇನ್ನೊಂದು ಇಲ್ಲದೆ ಇರೋದು. ಕರೆಕ್ಟ್ ಅಲ್ವಾ? ಮಕ್ಕಳು ಇರೋದ್ರಿಂದಲೇ ನಾವು ಅವ್ರನ್ನ ಪ್ರೀತಿಸೋದು, ಮಕ್ಕಳಿಂದ ಪ್ರೀತಿಸ್ಬೇಕು. ಪ್ರೀತಿಸದೇ ಇರೋದಕ್ಕೆ ಕಾರಣ, ಮಕ್ಕಳನ್ನು ಪ್ರೀತಿಸೋದಕ್ಕೆ ಎರಡು ಕಾರಣ, ಮಕ್ಕಳು ಇಲ್ಲದೇ ಇರೋದು. ಮಕ್ಕಳು ಇಲ್ಲದೇ ಇರೋರಿಗೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಅನಾಥಾಶ್ರಮ, ಶಿಶು ವಿಹಾರ, ಅಲ್ಲಿಗೆಲ್ಲ ಹೋಗಿ ಆವಾಗವಾಗ ಏನಾದರೂ ಒಂದು ಬಟ್ಟೆ ಕೊಡೋದು, ಸ್ಕೂಲ್ ಫೀಸ್ ಕಟ್ಟೋದು, ಈ ಥರ ಎಲ್ಲ ಮಾಡ್ತಾರೆ. ಮಕ್ಕಳನ್ನು ಪ್ರೀತಿಸೋದಕ್ಕೆ ಎರಡು ಕಾರಣ, ಮಕ್ಕಳಿರೋದು, ಮಕ್ಕಳು ಇಲ್ಲದೇ ಇರೋದು. ಬೀಚಿ ಕಮ, ಪ್ರೀತಿಸದೇ ಇರೋದಕ್ಕೂ ಇದೇ ಕಾರಣಗಳಂತೆ. ಒಂದು ಮಕ್ಕಳು ಇರೋದು, ಪ್ರೀತಿಸದೇ ಇರೋದು, ಥೂ ಮಕ್ಕಳಿದ್ದಾರೆ, ಹಿಂಗಿದೆ ಹಿಂಗಿದ್ದಾರೆ, ಏ ಕಚಡ, ಏನೋ ಹುಟ್ಬಿಟ್ರು, ಯಾವ ಜನ್ಮದ ಪಾಪನ ಇವರು ಹುಟ್ಬಿಟ್ರು ಅಂತ ಪ್ರೀತಿಸಲ್ವಲ್ಲ. ಇನ್ನೊಂದು ಮಕ್ಕಳು ಇಲ್ಲದೇ ಇರೋದು, ಮಕ್ಕಳು ಇಲ್ಲದೇ ಇರೋ ಪ್ರೀತಿಸೋದು ಯಾರನ್ನ? ಇದು ಯೂನಿವರ್ಸಲ್ ಸತ್ಯ, ಭಾಳ ಬ್ಯೂಟಿಫುಲ್. ಇನ್ನೊಂದು ಕೇಳಿ, ಈ ಕೊರೋನಾ ಟೈಮ್ನಲ್ಲಿ ಭಾಳ ಜನ 60 ವರ್ಷ ಆಗಿರೋರೇ ಭಾಳ ಕೊರೋನಾಗೆ ತೀರ್ಕೊಳ್ತಾ ಇದ್ದಾರೆ ಅಂತೆಲ್ಲ ಅವಾಗೆಲ್ಲ ನ್ಯೂಸ್ ಬರ್ತಾಯಿತ್ತು. ಬೀಚಿ ಹೇಳ್ತಾರೆ ಅದು ಕುತ್ರ, ವೃದ್ಧಾಪ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದೇ ದಾರಿ. ಯಾವ್ದಾರು ದಾರಿ ನಿಮಗೆ ಗೊತ್ತಿರ್ಬೋದಾ? ಯಾರು ಯೋಚನೆ ಮಾಡ್ಬೋದಾ? ವೃದ್ಧಾಪ್ಯದಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದೇ ದಾರಿ ಯಾವುದು ಅಂದರೆ, ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗೋದು. ನೋಡಿ ಹೆಂಗಿದೆ,
ಬೀಚಿ ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಸತ್ತೋಗ್ಬಿಟ್ರೆ ತಪ್ಪಿಸ್ಕೋಬೋದು ಆರಾಮಾಗಿ. ಬೀಚಿ ಹೇಳ್ತಾರೆ, ಬಟ್ ಈ ಎರಡೂ ಜನಗಳಿಗೆ ಬೇಕಾಗಿಲ್ಲ. ಎರಡು ಅಂದರೆ ಯಾವುದು? ವೃದ್ಧಾಪ್ಯನೂ ಬೇಡ, ಚಿಕ್ಕ ವಯಸ್ಸಿನಲ್ಲಿ ಸಾಯೋದು ಬೇಡ. ಎಂಥ ಯೂನಿವರ್ಸಲ್ ಸತ್ಯ ಭಾಷೆ ಸಾಹಿತ್ಯ ಹೇಳ್ತಾರೆ ನೋಡಿ ಅಲ್ವಾ. ಪ್ರತಿಯೊಬ್ಬರಿಗೂ ಇಲ್ಲೊಂದು ಸಣ್ಣ ಫಿಲಾಸಫಿ, ಇದೊಂದು ಸ್ವಲ್ಪ ಸೆನ್ಸಿಟಿವ್, ಇದಕ್ಕೆ ನೀವು ಒಪ್ಕೊಳ್ಬೋದು ಒಪ್ಕೊಳ್ತಾ ಇರ್ಬೋದು. ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕುಗಳು ಸಿಗಬೇಕು, ಇದೆ ತಾನೇ ನಮ್ಮ ಸಾಮಾಜಿಕ ನ್ಯಾಯ ಅಂತ ಹೇಳೋದು. ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕುಗಳು ಸಿಗಬೇಕು, ಆಗಲೇ ಗೊತ್ತಾಗೋದು ಎಲ್ಲರೂ ಸಮಾನರಲ್ಲ ಅಂತ. ಇದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡೋಕ್ಕೆ, ಇದು ಸ್ವಲ್ಪ ಡೇಂಜರಸ್ ಸ್ಟೇಟ್ಮೆಂಟ್, ಡಿಬೇಟಬಲ್ ಅನ್ನಿಸ್ಬೋದು. ಎಲ್ರಿಗೂ ಅವಕಾಶಗಳು ಕೊಟ್ಟರು, ಎಲ್ರಿಗೂ ಸಮಾನ, ಯಾರೂ ಸಮಾನ ಅಲ್ಲ ಅಂತ ಗೊತ್ತಾಗುತ್ತೆ. ನಿಮಗೊಂದು ಸಣ್ಣ ಘಟನೆ, ಮಹಾಭಾರತದಲ್ಲಿ ಈ ಪಾಂಡವರೆಲ್ಲ ಸ್ವಲ್ಪ ಭಿಕ್ಷೆ ಬೇಡ್ಕೊಂಬರ್ತಾಯಿದ್ರು. ಒಂದು ಸ್ವಲ್ಪ ದಿವಸ ರಾಜ್ಯ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಎಲ್ಲರೂ ಭಿಕ್ಷಾಂದೇಹಿ ಅಂತ ಎಲ್ಲ ಕಡೆ ಭಿಕ್ಷೆ ಬೇಡ್ಕೊಂಬರ್ತಾಯಿದ್ದಾಗ 5 ಜನ ಪಾಂಡವರು, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲ ತೊಗೊಂಬಂದಾಗ ಕುಂತಿ ಏನು ಮಾಡ್ತಾಯಿದ್ಲು, ಎಲ್ಲ ಆಹಾರ ಕಳ್ಕೊಂಬಂದಿದ್ದನ್ನೆಲ್ಲ ಕಲೆಕ್ಟ್ ಮಾಡಿ 2 ಭಾಗ ಮಾಡಿಬಿಟ್ಟು 50% ಭೀಮನಿಗೆ, ಇನ್ನು 50% ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಅನಿಸ್ತಾ ಇದ್ಲು ಅಂತ. ಇದನ್ನು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಮೇಲ್ನೋಟಕ್ಕೆ? ಇದು ಭೇದ ಮಾಡ್ದಂಗೆ ಆಗಲಿಲ್ವಾ? ಭೀಮನಿಗೆ ಮಾತ್ರ ಜಾಸ್ತಿ ಕೊಟ್ಬಿಟ್ಟು ಇನ್ನು ಮಿಗ್ದವ್ರಿಗೆಲ್ಲ ಇಷ್ಟಿಷ್ಟ. ಒಬ್ಬ ತಾಯಿಯಾಗಿ 5 ಜನ ಮಕ್ಕಳನ್ನು ಸಮವಾಗಿ ನೋಡ್ಕೋಬೇಕು ಅಂತ ಅನಿಸ್ಬೋದು ಮೇಲ್ನೋಟಕ್ಕೆ. ಆದರೆ ಒಂದು ಸ್ವಲ್ಪ ಯೋಚನೆ ಮಾಡಿ, 5 ಭಾಗ ಮಾಡಿಬಿಟ್ಟು ಈಕ್ವಲ್ ಆಗಿ 1/5 1/5 1/5 ಹಾಕಿದ್ದಿದ್ರೆ, ಎಲ್ರಿಗೂ ಸಮವಾಗಿ ಹಾಕಿದ್ದಿದ್ರೆ ಏನಾಗ್ತಾಯಿತ್ತು? ಭೀಮ ಅರೆ ಹೊಟ್ಟೆನಲ್ಲಿ ಸಾಯ್ತಾ ಇದ್ದ, ಸಹದೇವ ಜಾಸ್ತಿ ಅಜೀರ್ಣದಿಂದ ಸಾಯ್ತಾ ಇದ್ದ ಅವನು. ಹಿಂಗಾಗ್ತಾ ಇರಲಿಲ್ಲ. ಸಮಾನತೆ ಅಂದರೆ ಯಾರಿಗೆ ಯಾವುದು ಬೇಕೋ ಅದನ್ನು ಫುಲ್ ಕೊಡಬೇಕು ಅನ್ನೋದನ್ನು ಬೀಚಿ ಹೇಳ್ತಾರೆ. ಸೊ ಅದನ್ನು ಒಪ್ಕೋಬೋದು ಒಪ್ಕೊಳ್ದೇ ಇರ್ಬೋದು, ಅದು ಬೇರೆ ವಿಷಯ. ಸೊ ಕೆಲವರು ಹೇಗೆ ದೊಡ್ಡವರಾಗ್ತಾರೆ, ದೊಡ್ಡ ಮನುಷ್ಯರು ಹೆಂಗಾಗ್ತಾರೆ? ಕೆಲವರು ಹುಟ್ಟಿನಿಂದನೇ ದೊಡ್ಡವರು, ಬಾರ್ನ್. ಕೆಲವರು ಹುಟ್ಟಿನಿಂದ ದೊಡ್ಡವರು ಅಂದರೆ ಶ್ರೀಮಂತರು, ಅವರ ಅಪ್ಪ ಸಾವುಕಾರ, ಅವ್ರ ತಾತ ಸಾವುಕಾರ. ನಿಮ್ಗೆ ಯಾರೋ ಒಬ್ಬರು ಸಿಕ್ಕಾಕೊಂಡು ಇತ್ತೀಚೆಗೆ ಅವರು ಹೇಳಿದರು ಒಂದ್ಸಲಿ, ನಾವು ನೋಡಿ ನಮ್ಮ ಸಂಸಾರ ಮೊದಲಿಂದ ನಾವು ಶ್ರೀಮಂತರೇ ಅಂತ ಹೇಳ್ಕೊಂಡಿದ್ರು. ಅದ್ರಲ್ಲಿ ಹೆಮ್ಮೆ ಪಡ್ಕೊಳ್ಳೋಂಥದ್ದು ಏನಿದೆ? ಕೆಲವರು ಹುಟ್ಟಿನಿಂದ ದೊಡ್ಡವರು, ಕೆಲವರು ಜಾತಿಯಿಂದ ದೊಡ್ಡವರು ಅಂತ ಹಿಂಗೆ ಕೆಲವರು ಹೇಳ್ಕೊಳ್ತಾರೆ. ಕೆಲವರು ಹೆಣ್ಣಿನಿಂದ ದೊಡ್ಡವರು, ಅವ್ರ ಮಾವನಿಂದ ಆಸ್ತಿ ಬಂತು ಆ ಥರದಿಂದ ದೊಡ್ಡವರಾಗ್ತಾರೆ. ಕೆಲವರು ಯಾವುದೂ ಇಲ್ಲದೆ ಇದ್ಮೇಲೆ, ಕೆಲವರು ಸತ್ತ ಮೇಲೆ ದೊಡ್ಡವರಾಗ್ತಾರೆ. ಸತ್ತೋದ್ರ ಬಗ್ಗೆ ಕೆಟ್ಟ ಮಾತಾಡ, ಸತ್ತ ಮೇಲೆ ದೊಡ್ಡವರಾಗುವಂಥವ್ರು ಯಾರು ಅಂದರೆ, ಬೀಚಿ ಹೇಳೋದು, ಇವರು ಹೆಣ್ಣಿನಿಂದ ದೊಡ್ಡವರಲ್ಲ ಮಣ್ಣಿನಿಂದ ದೊಡ್ಡವರು ಅಂತ. ಸೊ ಈ ಥರ ಭಾಳ ಅದ್ಭುತವಾಗಿ. ಇಲ್ಲೊಂದು ವಿಷ, ವಿಷ ಹೇಗೆ ನಾವು ಟ್ರೀಟ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ವಿಷ ಕೊಟ್ಟರೆ ವಿಷ ತೊಗೊಂಡವರೆಲ್ಲ ಸತ್ತೋಗ್ತಾರೆ ಅಂತೇನಿಲ್ಲ ಅಲ್ವಾ. ಫುಡ್ ಪಾಯ್ಸನ್ ಆಯಿತು ಅಂತ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ 2 ದಿವಸ ವಾಂತಿ ಭೇದಿ ಮಾಡ್ಕೊಂಡು ತಿರುಗಿ ವಾಪಸ್ ಬಂದಿದ್ದಾರೆ. ವಿಷ ಗಂಟಲಲ್ಲೇ ಇದ್ದರೆ ಅವ ಶಿವ, ಗಂಟಲಿಂದ ಕೆಳಗಿಳಿದ್ರೆ ಶವ. ಎಂಥ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ದೇವರೇ, ನಾನು ಸತ್ತ ಮೇಲೆ ನರಕದಿಂದ ನನ್ನನ್ನು ತಪ್ಪಿಸೋದಕ್ಕೆ ಒಂದು ಒಳ್ಳೆ ಮಗನ ಕೊಡು ಅಂತ ಬೇಡ್ಕೊಂಡ್ರೆ, ಬದುಕಿರುವಾಗಲೇ ನರಕ ತೋರಿಸೋ ಮಗನ ಕೊಟ್ಟಿಯಾ ಅಂತ ಬೇಜಾರು. ಹಾಸ್ಯದ ಜೊತೆಗೆ ಎಂತೆಂಥ ಫಿಲಾಸಫಿ ಹೇಳ್ತಾರೆ. ತಿಮ್ಮ ತೀರ್ಕೊಂಡಿರ್ಬೋದು, ಆದರೆ ತಿಮ್ಮ ಬರೆದಿರುವಂಥದ್ದು, ಬೀಚಿ ಬರೆದಿರೋದು, ಇನ್ನೂ 2 ಅದ್ಭುತವಾದ 2 ಪುಸ್ತಕಗಳಿದೆ. ಇದು ಒಂದು 2. ಈ ಆ 2 ಅದ್ಭುತವಾದ ಪುಸ್ತಕಗಳು ಯಾವುದು? ತಿಮ್ಮನ ಬಗ್ಗೆ ಫುಲ್ಲು ನಾವು ಓದಿದ್ವಿ, ಕಾದಂಬರಿಗಳೆಲ್ಲ ಸ್ವಲ್ಪ ಅಲ್ಲಲ್ಲಲ್ಲಿ ಚರ್ಚೆ ಮಾಡಿದ್ವಿ. ಇನ್ನು 2 ಬೀಚಿ ಬರೆದಿರೋದು 2 ಪುಸ್ತಕಗಳಿದೆ. ಆ 2 ಪುಸ್ತಕಗಳು ಯಾವುದು? ಸಂದರ್ಶನದಲ್ಲಿ ಕೊನೆಗೆ ಏನಾಯಿತು, ಅರ್ಧಕ್ಕೆ ಸಂದರ್ಶನ ನಿಲ್ಲಿಸಿದ್ದೀವಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್ಗಳು, ಮುಂದಿನ 2 ಪುಸ್ತಕಗಳನ್ನ ಅವಲೋಕನ ಮಾಡೋಣ. ಅಲ್ಲಿವರೆಗೂ ನಿಮಗೆಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ನಾನು ಪಿ ಶೇಷಾದ್ರಿ, ಚಲನಚಿತ್ರ ನಿರ್ದೇಶಕ. TotalKannada.com ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ, ಟೋಟಲ್ ಕನ್ನಡ ಅಂತ. ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಮೂಲಕ ಕನ್ನಡಕ್ಕೆ ಸಂಬಂಧಪಟ್ಟಂಥ, ಸಿನಿಮಾಗೆ ಸಂಬಂಧಪಟ್ಟಂಥ, ಸಂಗೀತಕ್ಕೆ ಸಂಬಂಧಪಟ್ಟಂಥ, ಭಾಷೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಲ್ಲಿ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿಕೊಳ್ಳಿ.